ಈ ಒಂದು ಎಲೆ ಇದ್ದರೆ ಸಾಕು, ತೂಕ ಕಮ್ಮಿ ಮಾಡಬೇಕು ಅನ್ನುವರಿಗೆ, ಸಕ್ಕರೆ ಕಾಯಿಲೆ ಕಮ್ಮಿ ಆಗಬೇಕು ಅನ್ನುವರಿಗೆ, ಗರ್ಭಿಣಿಯರಿಗೆ, ಹಾಗೆಯೇ ಪಿಂಪಲ್ ಎಲ್ಲ ಇದ್ದರೆ ಅಂಥವರಿಗೆ ಇದೊಂದು ಸಂಜೀವಿನಿ ಅಂತಲೇ ಹೇಳ್ಬೋದು. ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರೋ ವಿಡಿಯೋ ಏನು ಅನ್ನೋದನ್ನ ನೋಡ್ಕೊಂಡು ಬರೋಣವಾ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ಅಡುಗೆ ಮನೆಯಲ್ಲಿ ಇರುವಂಥ ವಸ್ತುನ ಉಪಯೋಗಿಸ್ಕೊಂಡು ನಾವು ನಮ್ಮ ಹೆಲ್ತನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದನ್ನು ಹೇಳ್ತಾ ಇದ್ದೇನೆ. ಅದೇನಂತಲೇ ನೀವು ನೋಡ್ತಾ ಇದ್ದೀರಾ, ನನ್ನ ಕೈಲಿ ಕರಿ ಲೀವ್ಸ್ ಅಥವಾ ಕರಿಬೇವಿನ ಸೊಪ್ಪಿದೆ. ಇದನ್ನು ನಾವು ಸಾಮಾನ್ಯ ರೆಗ್ಯುಲರಾಗಿ ನೀವು ಅಡುಗೆಯಲ್ಲಿ ಯೂಸ್ ಮಾಡೇ ಮಾಡ್ತಾರೆ, ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಲ್ಲಿ ಕೂಡ ಉಪಯೋಗಿಸ್ತಾರೆ. ಇದರಿಂದ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ನಮಗೆ ಆ್ಯಕ್ಚುಲಿ ಗೊತ್ತಿರಲ್ಲ, ಕೇವಲ ಪರಿಮಳ ಬರುತ್ತೆ ಅಂತ ಹೇಳ್ಕೊಂಡು ಹಾಕ್ತಾರೆ ಹೆಚ್ಚಿನವರು. ಅವರಿಗೆ ಇದರಿಂದ ಸಿಗುವಂಥ ಹೆಲ್ತ್ ಬೆನಿಫಿಟ್ಸ್ ಏನು ಅನ್ನೋದು ಗೊತ್ತಿರಲ್ಲ. ಅದರಲ್ಲಿ ಯಾವುದೆಲ್ಲ ನಮಗೆ ಬೆನಿಫಿಟ್ಸ್ ಇದೆ, ಅದನ್ನು ನಾವು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೇನೆ. ಪ್ರಥಮವಾಗಿ ನಾನು ನಿಮ್ಗೆ ಏನು ಹೇಳ್ತೇನೆ ಅಂತೇಳಿ, ಇದು ಆ್ಯಕ್ಚುಲಿ ಇದರಲ್ಲಿ ವಿಟಮಿನ್ ಎ ಬಿ ಸಿ ಇರ್ತದೆ. ಹಾಗಾಗಿ ನಿಮಗೆ ವೆಯ್ಟ್ ಲಾಸ್ನಲ್ಲಿ ಕೂಡ ಇದು ತುಂಬ ಉಪಯೋಗ ಆಗ್ತದೆ. ಇನ್ನೊಂದು ಏನಂತ ಹೇಳಿದ್ರೆ, ಈ ಮಧುಮೇಹ ಅಥವಾ ಡಯಾಬಿಟಿಸ್ ಇರುವವರು ಈ ಬೇವಿನ ಅಂದರೆ ಕರಿ ಲೀವ್ಸ್ ಇದೆಯಲ್ಲ ಅಥವಾ ಕರಿಬೇವು ಇದೆಯಲ್ಲ, ಕರಿಬೇವಿನ ಎಲೆನ ನೀವು ರಾತ್ರಿ ಮಲಗುವಾಗ ಊಟ ಎಲ್ಲ ಆಗಿ ನೀವು ಮಲಗೋಕ್ಕಿಂತಲೂ ಮೊದಲು ಒಂದು ಮೂರ್ನಾಲ್ಕು ಎಲೆನ ಜಗಿತ ಬಂದರೆ ಅಂದರೆ ಚೆನ್ನಾಗಿ ಅಗದು ನುಂಗಬೇಕು, ಅಂದರೆ ರಸನ ನುಂಗಬೇಕು. ಆ ಥರ ಮಾಡ್ತಾ ಇದ್ರೆ ನಿಮ್ಮ ಡಯಾಬಿಟಿಸ್ ಕಂಟ್ರೋಲಿಗೆ ಬರ್ತದೆ. ಈಗ ಇದರ ಇನ್ನೊಂದು ಹೆಲ್ತ್ ಬೆನಿಫಿಟ್ ಹೇಳ್ತೇನೆ. ಅದೇನಂತೇಳಿದರೆ, ಮೂಲವ್ಯಾಧಿ ಇರುವವರು, ನಿಮಗೆ ತುಂಬ ಪೇಯ್ನ್ ಇರ್ತದೆ ಅಥವಾ ಬ್ಲಡ್ ಹೋಗ್ತಾ ಇರ್ತದೆ, ನಾವು ಮೋಷನ್ ಮಾಡುವಾಗ ಬ್ಲಡ್ ಹೋಗ್ತದೆ, ಬೇರೆ ಬೇರೆ ಗೊತ್ತು ಮೂಲವ್ಯಾಧಿ ಇರುವವರಿಗೆ ಅವರ ಪ್ರಾಬ್ಲಮ್ ಅವರಿಗೆ ಗೊತ್ತಿರ್ತದೆ, ನಾವು ಹೇಳೋದಕ್ಕಿಂತಲೂ ಅವರು ಅನುಭವಿಸಿರ್ತಾರೆ ತುಂಬ ಪ್ರಾಬ್ಲಮ್ಗಳನ್ನು. ಅಂಥವ್ರು ಏನು ಮಾಡಬೇಕು, ಅಂದರೆ ಮೂಲವ್ಯಾಧಿ ಇರುವವರು ಈ ಒಂದು ಸ್ವಲ್ಪ ಹನಿನ ತೊಗೊಳ್ಬೇಕು, ಅಂದರೆ ಜೇನುತುಪ್ಪನ ತೊಗೊಳ್ಬೇಕು. ಅದಕ್ಕೆ ಸ್ವಲ್ಪ ಅಂದರೆ ಈ ಬಲ್ತಿರೋದಲ್ಲ ಎಳೆ ಎಲೆಗಳನ್ನು, ಕರಿಬೇವಿನ ಎಳೆಗಳನ್ನು ತೊಗೊಳ್ಬೇಕು. ಇದನ್ನು ಈ ರೀತಿಯಲ್ಲಿ ಜೇನುತುಪ್ಪದಲ್ಲಿ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು, ಅಂದರೆ ಜೇನುತುಪ್ಪದ ಜೊತೆ ಕರೆಕ್ಟಾಗಿ ಅದು ಮಿಕ್ಸ್ ಆಗಬೇಕು. ಈ ಥರ ಒಂದು ಮೂರು ನಾಲ್ಕು ಎಲೆ ಸಾಕು, ಅಥವಾ ಒಂದು ಐದು ಆರು ಎಲೆವರೆಗೆ ತೊಗೊಳ್ಬೋದು, ನೀವು ಜಾಸ್ತಿ ತೊಗೊಳ್ಬಾರ್ದು. ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಈ ಎಲೆಗಳನ್ನು ಈ ಜೇನುತುಪ್ಪದಲ್ಲ ಅದ್ದುಕೊಂಡು ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಚಂದ ಮಾಡಿ ಅಗಿದು ಅದನ್ನು ನುಂಗಬೇಕು. ಆವಾಗ ನಿಮ್ಮ ಮೂಲವ್ಯಾಧಿ ಇದೆಯಲ್ಲ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರ್ತದೆ, ಮತ್ತು ಒಂದು ರೀತಿ ಪೇಯ್ನ್ ಬರೋದು ಅಥವಾ ತುಂಬ ಬ್ಲಡ್ ಹೋಗೋದು ಇಂಥದ್ದೆಲ್ಲ ಸಮಸ್ಯೆ ಖಂಡಿತವಾಗಿ ನಿವಾರಣೆ ಆಗ್ತದೆ. ಇನ್ನೊಂದು ನಿಮಗೆ ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಅದೇನು ಅಂತೇಳಿದರೆ, ಈ ಗರ್ಭಿಣಿಯರು ಇರ್ತಾರಲ್ಲ, ಅವ್ರಿಗೆ ಸಾಮಾನ್ಯವಾಗಿ ಬೆಳಗ್ಗಿನ ಟೈಮ್ನಲ್ಲಿ ಒಂದು ರೀತಿ ವಾಕರಿಕೆ ಬರೋದು, ವಾಮಿಟ್ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ. ಒಂದು ಸ್ವಲ್ಪ ಕರಿಬೇವನ್ನು ತಗೊಂಡು ಚೆನ್ನಾಗಿ ಗುದ್ದುಕೊಂಡು ಅದರ ರಸ ತೆಗಿಬೇಕು. ನಾವು ಫಸ್ಟು ನೋಡಿ, ಒಂದು ಚಮಚ ನಾನು ಕರಿ ಲೀವ್ಸ್ದ ರಸ ತೊಗೊಂಡಿದ್ದೇನೆ. ಅದಕ್ಕೆ ಅಷ್ಟೇ ಪ್ರಮಾಣದಲ್ಲಿ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಬೇಕು. ನೋಡಿ, ಈ ರೀತಿ ನಾವು ಈ ರಸನ ರೆಡಿ ಮಾಡಿಕೊಂಡು ಕರಿಬೇವಿನ ಮತ್ತು ಲಿಂಬೆ ರಸ ಹಾಕ್ಕೊಂಡು ಇದನ್ನು ನೀವು ಪ್ರತಿದಿನ ಬೆಳಿಗ್ಗೆ ಟೈಮ್ನಲ್ಲಿ ಕುಡಿತಾ ಬರಬೇಕು. ಇದನ್ನು ಕುಡಿತಾ ಇದ್ದರೆ ಆ ವಾಕರಿಕೆ ಮತ್ತು ವಾಮಿಟ್ ಬರೋದಿದೆಯಲ್ಲ ಅದು ಖಂಡಿತವಾಗಿ ಸ್ಟಾಪ್ ಆಗ್ತದೆ. ಇದರ ಇನ್ನೊಂದು ಬಹುಮುಖ್ಯ ಉಪಯೋಗವನ್ನು ಹೇಳ್ತೇನೆ. ಅದೇನಂತ ಹೇಳಿದರೆ, ಈ ಜಾಂಡಿಸ್ ಅಥವಾ ಕಾಮಲೆ ಕಾಯಿಲೆ ಅಂತ ಹೇಳ್ತಾರಲ್ಲ, ಅಂಥವರು ಆ ರೀತಿ ಕಾಯಿಲೆ ಇರುವವರು ಏನು ಮಾಡಬೇಕು ಅಂದರೆ, ಈ ಬೇವಿನ ಕರಿಬೇವಿನ ಸೊಪ್ಪಿದೆಯಲ್ಲ, ಸೊಪ್ಪನ್ನು ಚಂದ ಮಾಡಿ ಅರೆದು ಅದನ್ನು ಒಂದು ಕಪ್ಪಿನಲ್ಲಿ ಹಾಕ್ಕೊಂಡು ಅದನ್ನು ಈ ಹಸುವಿನ ಹಾಲಿನ ಜೊತೆಗೆ, ಆ್ಯಕ್ಚುಲಿ ನಂಗೆ ಮಾಡಿ ತೋರಿಸ್ಲಿಕ್ಕೆ ಆಗ್ತಿಲ್ಲ ಯಾಕಂದರೆ ಹಸುವಿನ ಹಾಲಿಲ್ಲ ನನ್ನ ಹತ್ರ, ಅದಕ್ಕಾಗಿ ನಿಮ್ಗೆ ಮಾಡಿ ತೋರಿಸ್ತಾ ಇಲ್ಲ. ಹಸುವಿನ ಹಾಲಿನ ಜೊತೆಗೆ ಒಂದು ಕಪ್ ಹಾಲಿಗೆ ಹಾಕ್ಕೊಂಡು ಇದನ್ನು ಪ್ರತಿದಿನ ಬೆಳಿಗ್ಗೆ ಕುಡಿತಾ ಬಂದರೆ ಒಂದು ವಾರ ಕುಡಿದ್ರೆ ನಿಮ್ಮ ಈ ಕಾಮಲೆ ಕಾಯಿಲೆ ಅಥವಾ ಜಾಂಡಿಸ್ ಏನಿದೆ ಅದು ಸಂಪೂರ್ಣವಾಗಿ ಗುಣ ಆಗುತ್ತೆ ಅಂತ ಹೇಳ್ಕೊಂಡು ಆಯುರ್ವೇದ ಹೇಳ್ತದೆ. ಇಷ್ಟಲ್ಲದೆ ನಿಮ್ಮ ದೇಹ ತೂಕ ಕಮ್ಮಿ ಮಾಡಲಿಕ್ಕೆ ಕೂಡ ಈ ಕರಿ ಲೀವ್ಸ್ ಇದೆಯಲ್ಲ ಇದನ್ನು ತಿಂತಾ ಬಂದರೆ ದೇಹ ತೂಕ ಅಂದರೆ ಚಟ್ನಿ ಥರ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ. ಆ ಥರ ಮಾಡಿದರೂ ಕೂಡ ನಿಮ್ಮ ದೇಹದ ತೂಕ ಖಂಡಿತವಾಗಿ ಕಮ್ಮಿ ಆಗ್ತದೆ. ಹಾಗೆ ಇನ್ನೊಂದು ಏನಂತೇಳಿದರೆ, ನೀವು ಮೊಡವೆ ಅಥವಾ ಚರ್ಮ ರೋಗಗಳಿಗೆ ಕೂಡ ಈ ಕರಿಬೇವಿನ ಒಂದು ರೀತಿ ಪೇಸ್ಟ್ ಮಾಡಿಕೊಂಡು ಅದನ್ನು ನಿಂಬೆ ರಸದಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಬೇಕಂತೆ, ಹಚ್ಕೊಳ್ತಾ ಇರಬೇಕು. ಹಚ್ಕೊಳ್ತಾ ಇದ್ದರೆ ಅದು ಕೂಡ ಅಂದರೆ ಮೊಡವೆ ಅಥವಾ ಬೇರೆ ಯಾವುದೇ ರೀತಿಯ ಚರ್ಮದ ಕಾಯಿಲೆ ಕೂಡ ಗುಣ ಆಗ್ತದೆ. ನೋಡಿ, ಇವಿಷ್ಟು ಮುಖ್ಯವಾದಂಥ ಉಪಯೋಗಗಳು ಯಾವುದು ಕರಿ ಲೀವ್ಸ್ನದ್ದು. ಈ ವಿಡಿಯೋ ನಿಮಗೆ ಖಂಡಿತವಾಗಿ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊಳ್ತೇನೆ. ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಾವು ಮಾಡುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.